ತಾಯಿ ಮಗುವನ್ನು 9 ತಿಂಗಳು ಹೊತ್ತುಕೊಂಡು ತಿರುಗಾಡಿದರೆ ತಂದೆ ಮಗುವಿನ ಕಷ್ಟಗಳನ್ನು ಜೀವನ ಪರ್ಯಂತ ತನ್ನ ಭುಜದ ಮೇಲೆ ಹೊತ್ತುಕೊಂಡು ತಿರುಗಾಡುತ್ತಾರೆ. ಮಗು ಹುಟ್ಟಿದ ಕ್ಷಣದಿಂದ ಮಗುವಿಗೆ ಹೊಸ ಲೋಕವನ್ನು ಸೃಷ್ಟಿಸುವ ಸೂಪರ್ ಹೀರೋ ಅಂದರೆ ತಂದೆ ಆಗಿರುತ್ತಾರೆ. ಅಪ್ಪ ಎಂಬ ಭಾವನೆ ನಮ್ಮ ಮನಸ್ಸಲ್ಲಿ ಬಂದ ತಕ್ಷಣ ನಮ್ಮಲ್ಲಿ ಗೊತ್ತಿಲ್ಲದ ಧೈರ್ಯ ಹುಟ್ಟುತ್ತದೆ. ಕಾರಣ ಎಂತಹ ಸಂದರ್ಭಗಳಲ್ಲೂ ತಂದೆ ನಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಅನ್ನೋದು. ಈ ತಂದೆ ಕೂಡ ಸೂಪರ್ ಹೀರೋ. ಅದು ಹೇಗೆ ಎಂದು ನೋಡೋಣ ಬನ್ನಿ. ಆಂಧ್ರ ಪ್ರದೇಶಕ್ಕೆ ಸೇರಿದ ನರಸಿಂಹಾಚಾರಿಗೆ ಒಬ್ಬ ಹೆಣ್ಣು ಮಗಳು ಹುಟ್ಟಿದಾಗ ಈತನ ಸಂತೋಷ ಎಲ್ಲೇ ದಾಟಿತಂತೆ. ಪ್ರತಿದಿನ ಪ್ರತಿಕ್ಷಣ ಮಗಳಿಗೆ ಏನಾದರೂ ಹೊಸದಾದ ಉಡುಗೊರೆ ಕೊಟ್ಟು ಆಕೆಯನ್ನು ಸಂತೋಷದಲ್ಲಿ ಮುಳುಗಿಸುತ್ತಿದ್ದರು ಈ ನರಸಿಂಹಾಚಾರಿ. ಕೊನೆಗೆ ಮಗಳು ಬೆಳೆದು ನಿಂತಳು, ಮದುವೆ ಕೂಡ ಫಿಕ್ಸ್ ಆಯಿತು. ಪ್ರತಿ ಕ್ಷಣ ಮಗಳ ಬಗ್ಗೆ ಚಿಂತಿಸುವ ಈ ತಂದೆ ಮಗಳ ಲಗ್ನ ಪತ್ರಿಕೆಯನ್ನು ವಿಶೇಷವಾಗಿ ಮಾಡಿಸಿದ್ದಾರೆ. ಪತ್ರಿಕೆಯ ಒಂದು ಪೇಜ್ನಲ್ಲಿ ಹೆತ್ತರೆ ಮಗಳನ್ನೇ ಹೇರಬೇಕು ಎಂದು ಮುದ್ರಿಸಿ ಆ ಪೇಜ್ ಪೂರ್ತಿ ಮಗಳ ಬಾಲ್ಯದಿಂದ ಈವರೆಗಿನ ಸಂತೋಷದ ಕ್ಷಣಗಳ ಫೋಟೋಗಳನ್ನು ಹಾಕಲಾಗಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ಪೇಜ್ನಲ್ಲಿ ಮಗಳ ಬಗ್ಗೆ ಒಂದು ಕವಿತೆಯನ್ನು ಬರೆದು ಮುದ್ರಿಸಿದ್ದಾರೆ ನರಸಿಂಹಾಚಾರಿಯವರು. ಮಗಳು ಎಂದರೆ ಈ ತಂದೆಗೆ ಎಷ್ಟು ಪ್ರೀತಿನೋ ಇದರಿಂದ ಗೊತ್ತಾಗುತ್ತದೆ. ತಂದೆಯ ಕನಸುಗಳನ್ನು ಹೊತ್ತ ಈ ಲಗ್ನ ಪತ್ರಿಕೆಯನ್ನು ನೋಡಿದ ಮಗಳು ಸಂತೋಷದಿಂದ ತಂದೆಯನ್ನು ಅಪ್ಪಿಕೊಂಡು ಕಣ್ಣೀರು ಹಾಕಿದಳಂತೆ. ನಾವು ತಂದೆಯ ಬಗ್ಗೆ ಎಷ್ಟು ಬಾರಿ ಆಲೋಚಿಸುತ್ತೇವೋ ಗೊತ್ತಿಲ್ಲ, ಆದರೆ ಅವರು ಪ್ರತಿ ಕ್ಷಣ ನಮ್ಮ ಬಗ್ಗೆ ಆಲೋಚಿಸುತ್ತಿರುತ್ತಾರೆ. ನಮ್ಮ ಏಳಿಗೆಗಾಗಿ ತಂದೆ ಬೇರೆಯವರ ಕಾಲು ಹಿಡಿಯಲು ಸಹ ಸಿದ್ಧ ಇರ್ತಾರೆ. ಮಾನವನ ಅತಿ ದುಃಖದ ಕ್ಷಣ ಅಂದರೆ ಮಗುವನ್ನು ಕಳೆದುಕೊಂಡ ತಂದೆ ಪಡುವ ದುಃಖ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ತಂದೆ ಮಗುವನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತದೆ. ಹಾಗಾಗಿ ಅವರು ನಮ್ಮಿಂದ ದೂರ ಹೋಗುವ ಮುನ್ನ ಅವರ ಬಗ್ಗೆ ಆಲೋಚಿಸೋಣ, ಅವರನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸೋಣ. ಮಗಳ ಮೇಲೆ ನರಸಿಂಹಾಚಾರಿಯವರು ತೋರಿಸಿದ ಪ್ರೀತಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸೂಪರ್ ಹೀರೋ ಆಗಿರುವ ತಂದೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ.